ಡಿ ಕೆಶಿ ಮೇಲಿನ ದಾಳಿನೇ ಕಾಂಗ್ರೆಸ್ ಗೆ ಅಸ್ತ್ರವಾಗಿ ಪರಿಣಮಿಸಿದೆ ಚುನಾವಣಾ ಅಸ್ತ್ರ ಮಾಡಿಕೊಳ್ಳೋಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪ್ರಚೋದಿತ ದಾಳಿ ಅಂತ ಪ್ರಚಾರವನ್ನ ಮಾಡ್ಕೊಂಡು ವೋಟ್ ಗಳನ್ನು ಗಳಿಸಿಕೊಳ್ಳೋದಿಕ್ಕೆ ರೆಡಿ ಆಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತದ್ದು ಇದು ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಲಾಗ್ತಾಯಿದೆ ಅನ್ನುವ ಒಂದು ಅಸ್ತ್ರವನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಿಬಿಐ ದಾಳಿ ಪೂರ್ವ ನಿಯೋಜಿತ ಎಂಬ ಅಸ್ತ್ರ ಒಕ್ಕಲಿಗ ನಾಯಕನನ್ನ ತುಳಿಯಲು ನಡೆದಿರುವಂತ ದಾಳಿ ಇದು ಅಂತ ಪ್ರಮುಖವಾದಂತ ಅಂಶಗಳನ್ನು ಕೂಡ ಮೆನ್ಷನ್ ಮಾಡುವಂತದ್ದು ಹಾಗೆ ಮುನಿರತ್ನನನ್ನ ಗೆಲ್ಲಿಸಲಿಕ್ಕೆ ನಡೆಸಿದಂತ ದಾಳಿ ಎಂಬ ಆರೋಪ ಮುನಿರತ್ನ ಅವರನ್ನ ಗೆಲ್ಲಿಸಲಿಕ್ಕೆ ನಡೆಸಿರುವಂತ ದಾಳಿ ಎಂಬ ಆರೋಪ ಕೂಡ ಮಾಡುವಂತ ಒಂದು ಚಾನ್ಸಸ್ ದಟ್ಟವಾಗಿದೆ ಒಕ್ಕಲಿಗರು ಎಚ್ಚೆತ್ತುಕೊಳ್ಳಿ ಮುನಿರತ್ನ ಒಕ್ಕಲಿಗ ಅಲ್ಲ ಡಿಕೆ ಬ್ರದರ್ಸ್ ಹಾಗೂ ಒಕ್ಕಲಿಗ ಮಹಿಳೆ ಗೆಲ್ಲಬೇಕು ಒಕ್ಕಲಿಗರ ಸ್ವಾಭಿಮಾನದ ಪ್ರಶ್ನೆ ಅಂತ ಪ್ರಚಾರಕ್ಕೆ ಬಳಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ರೀತಿಯಾದಂತ ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗ್ತಾ ಇದೆಯಂತೆ ಬಿಜೆಪಿ ಹಾಗೂ ಮುನಿರತ್ನಗೆ ಬುದ್ಧಿ ಕಲಿಸಬೇಕು ಒಕ್ಕಲಿಗ ಮತವನ್ನ ಕ್ರೋಡೀಕರಿಸಿ ಕುಸುಮ ಗೆಲುವಿಗೆ ಪ್ಲಾನ್ ಅನ್ನು ಹಾಕಲಾಗ್ತಾ ಇದೆ ಆರ್ಆರ್ ನಗರ ಹಾಗೂ ಶಿರಾದಲ್ಲೂ ಕೂಡ ಒಂದೇ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಇನ್ನು ಕುಸುಮಗೆ ಟಿಕೆಟ್ ಘೋಷಣೆ ಆಗಿಲ್ಲ ಆದ್ರೆ ಅವರೇ ನಿಲ್ಲುವಂತ ಚಾನ್ಸಸ್ ಅಂತೂ ದಟ್ಟವಾಗಿರುವಂತದ್ದು ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಕೇವಲ ರಾಜರಾಜೇಶ್ವರಿ ನಗರದಲ್ಲಿ ಮಾತ್ರ ಅಲ್ಲ ಶಿರಾದಲ್ಲೂ ಕೂಡ ಇದೇ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಯಾಕೆಂದ್ರೆ ಶಿರಾದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಕ್ಕಲಿಗ ಮತಗಳು ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಇದನ್ನೇ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಮತಗಳೇ ಗೆಲುವಿನಲ್ಲಿ ನಿರ್ಣಾಯಕವಾಗಿದ್ದಾವೆ ಈ ಎರಡು ಉಪಚುನಾವಣೆಯಲ್ಲಿ ಶಿರಾ ಮತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಕುಸುಮ ಮತ್ತೆ ಟಿಬಿ ಜಯಚಂದ್ರ ಗೆಲುವಿಗೆ ದಾಳಿಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇರುವಂಥದ್ದು ಅದಕ್ಕೆ ಆ ಒಂದು ವಿಚಾರವನ್ನ ನಾವು ನಿನ್ನೆ ಗಮನಿಸಬಹುದು ಆಲ್ಮೋಸ್ಟ್ ಎಲ್ಲಾ ನಾಯಕರು ಕೂಡ ಹೇಳಿದ್ದಂಥದ್ದು ಒಂದೇ ಮಾತು ಇದು ರಾಜಕೀಯ ಪ್ರೇರಿತ ಬಿಜೆಪಿ ನಮ್ಮನ್ನ ಕಟ್ಟಿ ಹಾಕಲಿಕ್ಕೆ ಮಾಡ್ತಾ ಇರುವಂತ ತಂತ್ರ ಉಪಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಮಾತನಾಡಿದಂತ ಹೇಳಿಕೆಗಳನ್ನ ನೀವು ಕೂಡ ಗಮನಿಸಿದಿರ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ಈ ಅಸ್ತ್ರ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಅನ್ಸುತ್ತೆ ಪೃಥ್ವಿರಾಜ್ ಆರ್ನಳ್ಳಿ ನಿನ್ನೆಯ ಡಿ ಕೆ ಶಿವಕುಮಾರ್ ಮನೆಯ ಸಿಬಿಐ ದಾಳಿ ಇದೀಗ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಎಲ್ಲ ಒಂದ್ ಕಡೆ ಉಪಚುನಾವಣೆಯ ಬೆನ್ನಲ್ಲೇ ಈ ದಾಳಿ ನಡೆದಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಆಗಿದೆ ಸ್ವತಃ ದಾಳಿಗೊಳಗಾದಂತ ಡಿ ಕೆ ಶಿವಕುಮಾರ್ ಮತ್ತು ಸಂಸದ ಡಿ ಕೆ ಸುರೇಶ್ ಕೂಡ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮನ್ನ ಕಟ್ಟಿ ಹಾಕ್ಲಿಕ್ಕೆ ಬೆದರಿಕೆ ಒಡ್ಲಿಕ್ಕೆ ಈ ದಾಳಿಯನ್ನ ಮಾಡಿದ್ದಾರೆ ಅಂತೇಳಿ ನಿನ್ನೆಯೇ ಕೂಡ ಈ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ ಆ ಮುಖಾಂತರ ರಾಜರಾಜೇಶ್ವರಿ ನಗರದಲ್ಲಿ ಮಹಿಳಾ ಅಸ್ತ್ರವನ್ನ ಮುನಿರತ್ನ ವಿರುದ್ಧ ಬಿಟ್ಟಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಈ ಚುನಾವಣೆಯಲ್ಲಿ ನಮ್ಮನ್ನ ಎದುರಿಸಲಿಕ್ಕೆ ಮತ್ತು ಈ ಚುನಾವಣೆಯಲ್ಲಿ ನಾವೇನು ಕೆಲಸ ಮಾಡಬಾರ್ದೆಂಬ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಿದ್ದಾರೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮನ್ನ ಕಟ್ಟಿ ಹಾಕಲಿ ಈ ದಾಳಿಯನ್ನ ಮಾಡಿದ್ದಾರೆ ಇದು ರಾಜಕೀಯ ದ್ವೇಷದ ದಾಳಿ ಮತ್ತು ಉಪಚುನಾವಣೆಯ ಉದ್ದೇಶದಿಂದಲೇ ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಶಿರಾ ಮತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಈ ಒಂದು ಚುನಾವಣಾ ಪ್ರಮುಖ ಅಜೆಂಡಾವನ್ನು ಮಾಡಿಕೊಳ್ಳಲು ತೀರ್ಮಾನವನ್ನು ಮಾಡಿದ್ದಾರೆ ಜೊತೆಗೆ ಸ್ವತಃ ಡಿ ಕೆ ಬ್ರದರ್ಸ್ ಕೂಡ ಪ್ರತಿ ಅಂದ್ರೆ ಪ್ರಮುಖವಾಗಿ ರಾಜರಾಜೇಶ್ವರಿ ನಗರದಲ್ಲಿ 120,000 ಒಕ್ಕಲಿಗ ಮತಗಳಿದ್ದಾವೆ ಈ ಒಕ್ಕಲಿಗ ಮತಗಳೇ ಯಾರೇ ಗೆಲುವು ಕೂಡ ನಿರ್ಣಾಯಕ ಮತಗಳು ಹಾಗಾಗಿ ಅಲ್ಲಿ ಓಟನ್ನ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಅಂದ್ರೆ ಒಗ್ಗೂಡಿಸ್ಲಿಕ್ಕೆ ಒಕ್ಕಲಿಗ ಮತಗಳನ್ನ ಒಗ್ಗೂಡಿಸ್ಲಿಕ್ಕೆ ಒಬ್ಬ ಒಕ್ಕಲಿಗ ನಾಯಕನನ್ನ ತುಳಿಯಲು ಒಬ್ಬ ಒಕ್ಕಲಿಗ ನಾಯಕನ ವಿರುದ್ಧ ಸೇಡಿನ ಹಿನ್ನೆಲೆಯಲ್ಲಿ ಸಿಬಿಐ ದಾಳಿಯಾಗಿದೆ ಇದು ಬಿಜೆಪಿಯ ಮಾಡಿರತಕ್ಕಂತ ದಾಳಿ ಮತ್ತು ಬಿಜೆಪಿಯ ಕಾರಣಕ್ಕೆ ಮಾಡಿರುವಂತ ದಾಳಿ ಮತ್ತು ಉಪಚುನಾವಣೆಗೆ ಮಾಡಿರುವಂತ ದಾಳಿ ಹಾಗಾಗಿ ನಾವೆಲ್ಲರೂ ಒಗ್ಗೂಡಬೇಕು ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಆ ಮುಖಾಂತರ ಒಕ್ಕಲಿಗ ಮತಗಳನ್ನು ಕ್ರೋಡೀಕರಣ ಮಾಡ್ಲಿಕ್ಕೆ ಈ ಅಸ್ತ್ರವನ್ನು ಬಳಸ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಬೆನ್ನಲ್ಲೇ ಶಿರಾದಲ್ಲೂ ಕೂಡ ಸುಮಾರು 40,000 ಹೆಚ್ಚು ಒಕ್ಕಲಿಗ ಮತ ಇರುವಂತದ್ದು ಅಲ್ಲೂ ಕೂಡ ಇದೇ ಅಸ್ತ್ರವನ್ನು ಬಳಸಲು ತೀರ್ಮಾನ ಮಾಡಿದ್ದಾರೆ ಒಟ್ಟಾರೆ ನಿನ್ನೆಯ ಸಿಬಿಐ ದಾಳಿ ಕಾಂಗ್ರೆಸ್ ಪಾಲಿಗೆ ಡಿ ಕೆ ಬ್ರದರ್ಸ್ ಪಾಲಿಗೆ ಅದು ರಾಜಕೀಯ ಅಸ್ತ್ರವಾಗಿ ಪರಿವರ್ತಿತ ಆಗಿದೆ ಅಂತಲೇ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಡಿ ಕೆ ಶಿ ನಿವಾಸಕ್ಕೆ ನಂಜಾವಧೂತ ಸ್ವಾಮೀಜಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಶಿರಾ ತಾಲೂಕಿನ ಸ್ಫಟಿಕಪುರಿಯ ಬ್ರಹ್ಮೇಶ್ವರದ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ
ಶಿರ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಭೇಟಿಯನ್ನು ನೀಡಿರುವಂತದ್ದು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇನ್ನು ಡಿಕೆ ಶಿವಕುಮಾರ್ ಅವರು ಬಂಧಿತರಾಗಿದ್ದಂತ ಸಂದರ್ಭದಲ್ಲಿ ನಡೆದಂತ ಒಂದು ದೊಡ್ಡ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ರು ನಂಜಾವಧೂತ ಶ್ರೀಗಳು. ಈಗ ನಿನ್ನೆ ಸಿಬಿಐ ದಾಳಿ ಆಗಿತ್ತು, ಅದರ ನಂತರ ನೆಕ್ಸ್ಟ್ ಡೇನೇ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ರಾಜ್ಯ ದೇಶ ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ, ಜೊತೆಗೆ ಡಿಕೆಶಿ ಮನೆ ಮೇಲಿನ ರೇಡ್ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ವಿ. ಇನ್ನೊಂದು ಕಡೆ ಬೈ ಎಲೆಕ್ಷನ್ ಸುದ್ದಿ ಕೂಡ, ಹಾಗೆ ಕೊರೋನಾದ ಸುದ್ದಿಗಳು news18kannada.com ನಲ್ಲಿ ಲಭ್ಯವಿರುತ್ತೆ. ಸಂಪೂರ್ಣವಾದಂತ ಮಾಹಿತಿಗಾಗಿ kannada.news18.com ಗೆ ಲಾಗಿನ್ ಮಾಡಿ ಅಪ್ಡೇಟ್ ಅನ್ನು ಪಡ್ಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.